ಇದು ದೊಡ್ಡ ಮಟ್ಟದ ವಿವಾದದ ಸ್ವರೂಪವನ್ನು ಪಡ್ಕೊಳ್ತಿದ್ದ ಹಾಗೆ ಕಾಂಗ್ರೆಸ್ ನಾಯಕರು ಅಲರ್ಟ್ ಆಗಿಬಿಟ್ಟಿದ್ದಾರೆ. ಡ್ಯಾಮೇಜ್ ಕಂಟ್ರೋಲ್ ಮೋಡ್ಗೆ ಆಟೋಮ್ಯಾಟಿಕಲಿ ಶಿಫ್ಟ್ ಆಗಿಬಿಟ್ರು. ಡಿ ಕೆ ಸುರೇಶ್ ಅವರ ಹೇಳಿಕೆಯನ್ನ ಕೆಲ ಹಿರಿಯ ನಾಯಕರು ಸಮರ್ಥಿಸಿಕೊಂಡ್ರು. ಅವರು ಹೇಳ್ತಿರೋದು ನಮ್ಮ ರಾಜ್ಯಕ್ಕಾಗ್ತಿರುವ ಅನ್ಯಾಯದ ಕುರಿತಾಗಿ. ಅನ್ಯಾಯದ ಬಗ್ಗೆ ಮಾತನಾಡೋದಕ್ಕೆ ಒಬ್ಬ ಸಂಸದರಾದರೂ ಬಾಯ್ಬಿಟ್ರಲ್ರಿ ಖುಷಿ ಪಡಿ ಅನ್ನೋ ತರದ ಮಾತುಗಳನ್ನ ಕಾಂಗ್ರೆಸ್ ನಾಯಕರು ಆಡ್ತಿದ್ದಾರೆ. ಕಾಂಗ್ರೆಸ್ ಆನ್ ಡ್ಯಾಮೇಜ್ ಕಂಟ್ರೋಲ್ ಮೋಡ್, ಆ ಬಗ್ಗೆ ತಿಳ್ಕೊಳ್ಳೋಣ. ಡಿ ಕೆ ಸುರೇಶ್ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿದ್ದಾರೆ. ಸಿದ್ದರಾಮಯ್ಯ ಅವರು, ಡಿ ಕೆ ಶಿವಕುಮಾರ್, ಪರಮೇಶ್ವರ್ ಇವರುಗಳು ಅಖಂಡ ಭಾರತವೇ ಇರಬೇಕು ಅಂತಿದ್ದಾರೆ. ಅಂದ್ರೆ ಅವರು ಮಾತಾಡಿರಬಹುದು, ಅದರ ಅರ್ಥ ನೀವು ತಿಳ್ಕೊಳ್ಬೇಕಾಗತ್ತೆ. ಅವ್ರಿಗೆ ಅವ್ರ ಉದ್ದೇಶ ಏನಿತ್ತು ಅಂದ್ರೆ ಅವ್ರು ಹೇಳಿದ್ದೆಲ್ಲ ಸರಿ ಅಂತ ಹೇಳ್ತಾ ಇಲ್ಲ, ಆದರೆ ಅರ್ಧ ಭಾಗವನ್ನು ಒಪ್ಕೊಳ್ತಾ ಇದ್ದಾರೆ. ರಾಜ್ಯಕ್ಕೆ ಅನ್ಯಾಯ ಆಗ್ತಿದೆಯೋ ಇಲ್ವೋ ಅದ್ರ ಬಗ್ಗೆ ಮಾತಾಡಿ ನೀವು ಅಂತ ಕೇಳ್ತಿದ್ದಾರೆ. ಏನ್ ಮಾಡ್ತಾರೆ ಅಂದ್ರೆ, ನಾನು ಅಖಂಡ ಭಾರತದವನು, ಅವರು ಜನರ ಅಭಿಪ್ರಾಯ ಹೇಳಿದಾರೆ ಅಷ್ಟೇ. ಜನ ಆ ರೀತಿ ಯೋಚನೆ ಮಾಡ್ತಾರೆ, ನಮ್ಮನ್ನ ನಮ್ಮನ್ನ ಕಡೆಗಣಿಸ್ತಾ ಇದಾರೆ ಅಂತ. ನಾನು ಅಖಂಡ ಭಾರತದವನು, ಭಾರತ ಒಂದೇ, ಅದು ಅವರ ಜನರ ಭಾವನೆ ಒಬ್ಬ ಏನ್ ನಮ್ಗೆ ಅನ್ಯಾಯ ಆಗಿದೆ ಅಂತ ತಿಳಿಸ್ತಾ ಇದಾರೆ ಅಷ್ಟೇ. ನಾನಂತೂ ಭಾರತ ಒಗ್ಗಟ್ಟಿರ್ಬೇಕು, ಭಾರತ ಒಗ್ಗಟ್ಟಿರ್ಬೇಕು. ನಾವೆಲ್ಲ ಭೂತಾಯಿ ಮಕ್ಕಳು, ಕಾಶ್ಮೀರಿಂದ ಕನ್ಯಾಕುಮಾರಿವರೆಗೂ ಒಂದೇ. ಎಲ್ಲೂ ಅನ್ಯಾಯ ಬೇಕು, ಹಿಂದಿ ಬೆಲ್ಟ್ಗೂ ಏನು ಒಂದು ಪ್ರೋತ್ಸಾಹ ಕೊಡ್ತೀರಿ, ಅದೇ ನಮ್ಮ ಕಟ್ಟ ಕಡೆಯ ಕೊನೆ ಹಳ್ಳಿಗೂ ಕೂಡ ನ್ಯಾಯ ಸಿಗುತ್ತೆ. ಆ ತರ ಎಲ್ಲ ದೇಶ ಕೇಳಕ್ ಬೇರೆಂದ್ರೆ ದಕ್ಷಿಣ ಭಾರತ ಬೇರೆ ಮಾಡಿದ್ದ ಉತ್ತರ ಭಾರತ ಮಾಡಿದ್ದಾರಲ್ಲ ಕೇಳ. ದೇಶ ಸಾರ್ವಭೌಮ, ದೇಶದ ಸಾರ್ವಭೌಮತೆ ಇರ್ಬೇಕು ಆಯ್ತಾ. ನಾವು ಡಿಮ್ಯಾಂಡ್ಗಳು ಮಾಡೋದು, ಒತ್ತಾಯ ಮಾಡೋದು, ಇಟ್ಸ್ ಎ ಫೆಡರಲ್ ಸ್ಟೇಟ್ ನಮ್ದು, ನಾವು ಫೆಡರಲಿಸಂ ಒಪ್ಕೊಂಡಿದ್ದೀವಿ. ಮತ್ತೆ ರಾಜ್ಯ ಸರ್ಕಾರಗಳು ತೆರಿಗೆಗಳು ಕೊಡ್ತವೆ, ಕೇಂದ್ರ ಸರ್ಕಾರ ಅವ್ರದೇ ಆದಂತ ಏರಿಯಾ ಇಲ್ಲ ತೆರಿಗೆ ವಸೂಲು ಮಾಡಲಿಕ್ಕೆ. ನಮ್ಮ ರಾಜ್ಯಗಳಿಂದ ಹೋದಂತ ತೆರಿಗೆನ ಅವರು ಅದನ್ನ ನಮಗ್ ಕೊಡೋದು, ಫೈನಾನ್ಸ್ ಕಮಿಷನ್ಗಳು ಅದನ್ನ ಹಂಚ್ತಾರೆ. ಈಗೇನಾಗಿದೆ ನಮಗೆ, ತೆರಿಗೆ ಹಂಚಿಕೆಯಲ್ಲಿ ಅನ್ಯಾಯ ಆಗಿದೆ. ಆ ತರ ಎಲ್ಲ ದೇಶ ಕೇಳಕ್ ಬೇರೆಂದ ದಕ್ಷಿಣ ಭಾರತ ಬೇರೆ ಮಾಡಿದ್ದ ಉತ್ತರ ಭಾರತ ಮಾಡಿದ್ದಾರೆ ಕೇಳ. ದೇಶ ಇದೇ ಬೆಳವಣಿಗೆ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕಲೆ ಹಾಕೋಣ. ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ಲೈವ್ ಜಾಯ್ನ್ ಆಗ್ತಿದ್ದಾರೆ. ಮಾರುತಿ, ಬಿಜೆಪಿ ನಾಯಕರು ಆ ಹೇಳಿಕೆಯಲ್ಲಿನ ಎರಡು ಭಾಗಗಳಿದ್ದಾವೆ, ಒಂದು ಭಾಗವನ್ನ ಅವರು ಪಿಕ್ ಮಾಡ್ತಾ ಇದ್ದಾರೆ. ರಾಜ್ಯಕ್ಕೆ ಅನ್ಯಾಯ ಆಗ್ತಿದೆ, ತಪ್ಪಿಸಿಲ್ಲ ಅಂದ್ರೆ ಸೆಪರೇಟ್ ಮಾಡಿ ಅಂತ ಮಾತಾಡಿದ್ರು. ಸಮರ್ಥನೆ ಮಾಡ್ಕೊಳ್ಳೋದು ಕಾಂಗ್ರೆಸ್ನವರೊಂದಂತಾರೆ, ಬಿಜೆಪಿಯವರೊಂದಂತಾರೆ, ಓಕೆ. ಅನ್ಯಾಯವನ್ನ ತಡೆಯೋಕೆ ಏನ್ ಮಾಡ್ಬೇಕು ಅಂತ ಯಾರು ಮಾತಾಡ್ತಿಲ್ವಲ್ಲ, ಅದು ಕನ್ಸರ್ನ್ ಮಾರುತಿ. ಅಭಿಷೇಕ್, ಡಿ ಕೆ ಶಿವಕುಮಾರ್, ಡಿ ಕೆ ಸುರೇಶ್ ಅವರು ಕೊಟ್ಟಿರುವಂತಹ ಒಂದು ಹೇಳಿಕೆಯನ್ನ ಸ್ವತಃ ಡಿ ಕೆ ಶಿವಕುಮಾರ್ ಅವರೇ ಸಮರ್ಥನೆ ಮಾಡ್ತಾ ಇಲ್ಲ. ಅಂದ್ರೆ ಭಾರತ ಅಖಂಡ ಭಾರತವಾಗಿ ಇರಬೇಕು ಅನ್ನುವಂಥದ್ದನ್ನ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದಾರೆ, ಸಿದ್ದರಾಮಯ್ಯ ಅವರು ಹೇಳ್ತಾ ಇದಾರೆ. ಆ ಹೇಳಿಕೆಯಲ್ಲಿ ನಾವು ಎರಡು ವಿಧಗಳನ್ನಾಗಿ ನೋಡ್ಬೇಕು ಅಂತ, ಎರಡು ವಿಭಾಗಗಳನ್ನಾಗಿ ಮಾಡ್ಕೋಬೇಕು ಅಂತ. ಒಂದು, ರಾಜ್ಯಕ್ಕೆ ಆಗ್ತಾ ಇರುವಂತಹ ಒಂದು ಅನ್ಯಾಯದ ಪರ ಧ್ವನಿ ಎತ್ತಿದ್ದಾರೆ ಅನ್ನುವಂಥದ್ದು. ಮತ್ತೊಂದು, ಇದೇ ರೀತಿಯಾಗಿ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಈ ಹೇಳಿಕೆಗಳು ಹೆಚ್ಚಾಗ್ಬೋದು ಅನ್ನುವಂತಹ ಒಂದು ಆತಂಕವನ್ನ ವ್ಯಕ್ತಪಡಿಸಿರುವಂಥದ್ದು. ಡಿ ಕೆ ಸುರೇಶ್ ಅವರು ಹೇಳಿಕೆಯನ್ನ ಭಾರತದಲ್ಲಿರುವಂತಹ ಎಲ್ಲರೂ ಕೂಡ ಅದನ್ನ ಖಂಡನೆ ಮಾಡಬೇಕಾಗುತ್ತೆ. ಆದ್ರೆ ಅದೇ ರೀತಿ ನಮ್ಮ ಬಿಜೆಪಿಯ ಸಂಸದರು ಹೇಳುವಂತದ್ದಾಗಿರ್ಬೋದು, ಬಿಜೆಪಿ ನಾಯಕರುಗಳು ಹೇಳ್ತಾ ಇರುವಂತಹ ಒಂದು ಹೇಳಿಕೆಯನ್ನು ಕೂಡ ಅದೇ ರೀತಿಯಾಗಿ ಖಂಡಿಸಬೇಕಾಗುತ್ತೆ. ಯಾಕೆಂತ ಹೇಳಿದ್ರೆ, ಇಲ್ಲಿಯವರೆಗೂ 2015ರಲ್ಲಿ ಆರಂಭ ಆದಂತಹ ಈ ಒಂದು GST ಗೊಂದಲ, GST ಸಮಸ್ಯೆಗಳು ಇವತ್ತಿನವರೆಗೂ ಕೂಡ ರಾಜ್ಯಕ್ಕೆ ಬರಬೇಕಾಗಿರುವಂತಹ ಒಂದು ಅನುದಾನಗಳಲ್ಲಿ ಬರ್ತಾ ಇಲ್ಲ ಅನ್ನುವಂತ ಒಂದು ಕೂಗು ಏನಿದೆ, ಈ ಕೂಗಿಗೆ ಒಬ್ಬ ಸಂಸದರು ಕೂಡ ಕಿವಿಗೊಳ್ತಾ ಇಲ್ಲ. ಇವತ್ತು ಸಂಸದ ಡಿ ಕೆ ಸುರೇಶ್ ಅವರು ಹೇಳಿರುವಂತದ್ದನ್ನ ಎರಡು ವಿಧಗಳನ್ನಾಗಿ ಮಾಡ್ಕೊಂಡ್ರೆ ಖಂಡಿತವಾಗಿ ಕೂಡ ಅವರು ಅಖಂಡ ಭಾರತದ ಬಗ್ಗೆ, ದಕ್ಷಿಣ ಭಾರತವನ್ನ ನಾವು ಕೇಳಬೇಕಾಗುತ್ತೆ ಅನ್ನುವಂತ ಒಂದು ಹೇಳಿಕೆ ಏನಿದೆ, ಈ ಹೇಳಿಕೆಯನ್ನ ಖಂಡ ತುಂಡವಾಗಿ ವಿರೋಧ ಮಾಡಬೇಕಾಗುತ್ತೆ. ಅದೇ ರೀತಿಯಾಗಿ 28 ಸಂಸದರು ಕೂಡ ಏನು ದೆಹಲಿಯಲ್ಲಿ ಹೋದ ತಕ್ಷಣ ಮೌನಕ್ಕೆ ಶರಣಾಗಿದ್ದಾರೆ, ರಾಜ್ಯಕ್ಕೆ ಬರ್ಬೇಕಾಗಿರುವಂತ ಒಂದು ಅನುದಾನವನ್ನ ಬರ್ತಾ ಇಲ್ಲ ಅನ್ನುವಂತ ಒಂದು ಕೂಗೇನಿದೆ, ಇದಕ್ಕೆ ತುಟಿ ಬಿಚ್ಚುವಂತ ಒಂದು ಕೆಲಸ ಯಾರೊಬ್ರು ಕೂಡ ಮಾಡ್ತಾ ಇಲ್ಲ. ಅದು ಸಿಟಿ ರವಿ ರಾಜ್ಯದಲ್ಲಾಗಿರ್ಬೋದು, ವಿಜಯೇಂದ್ರ ಅವರಾಗಿರ್ಬೋದು, ಯಡಿಯೂರಪ್ಪ ಅವರಾಗಿರ್ಬೋದು, ಸರ್ಕಾರವನ್ನ ಮಾಡ್ತಿರುವಂತಹ ಸಿದ್ದರಾಮಯ್ಯ ಅವರು ಕೂಡ
ನಮ್ಮ ಹಕ್ಕೊತ್ತಾಯವನ್ನ ನಮ್ಮ ಜನರ ಒಂದು ಒತ್ತಾಯವನ್ನ ಮಾಡೋದ್ರಲ್ಲಿ ವಿಫಲರಾಗಿದ್ದಾರೆ. ಇದು ಮೂರು ಪಕ್ಷಗಳ ಪಾಲು ಇದೆ. ಒಂದು ಪಕ್ಷದ್ದು ಹೆಚ್ಚಾಗಿರ್ಬೋದು, ಮತ್ತೊಂದು ಪಕ್ಷದ್ದು ಕಡಿಮೆ ಆಗಿರ್ಬೋದು. ಆದ್ರೆ ನಮಗೆ ರಾಜಕೀಯಕ್ಕೆ, ರಾಜಕೀಯ ಲಾಭಕ್ಕೆ ಯಾವ್ದು ಪಿಕ್ ಮಾಡ್ಕೋಬೇಕೋ ಆ ಪಿಕ್ ಮಾಡ್ಕೊಳ್ಳುವಂತ ಒಂದು ಕೆಲಸ ಬಿಜೆಪಿ ಅವರು ಮಾಡ್ತಾ ಇದಾರೆ. ಅದೇ ರೀತಿ ಕಾಂಗ್ರೆಸ್ ಅವರು ಮಾಡ್ತಾ ಇದಾರೆ. ನಮಗೆ ನಿಮ್ಮ ರಾಜಕಾರಣ ಬೇಡ. ರಾಜ್ಯದ ಜನರಿಗೆ ನಿಮ್ಮ ರಾಜಕೀಯ ಲಾಭಕ್ಕೋಸ್ಕರ, ನಿಮಗೆ ನಾಳೆ ಬೆಳಗ್ಗೆ ಬರುವಂತಹ ಲೋಕಸಭಾ ಚುನಾವಣಾ ದೃಷ್ಟಿಯಿಂದ ನಿಮಗೆ ಯಾವ್ದು ಪಿಕ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೋ ಅದನ್ನ ಪಿಕ್ ಮಾಡ್ಕೊಳ್ಳುವಂತ ಒಂದು ಕೆಲಸ ಬೇಡ. ಅದು ಸಿಟಿ ಅವರು ಬಹಳಷ್ಟು ಯಶಸ್ವಿ ಆಗಿ ಮಾಡ್ತಾ ಇದಾರೆ. ಅದೇ ರೀತಿ ಬಿಜೆಪಿ ಎಲ್ಲಾ ನಾಯಕರು ಕೂಡ ನಮಗೆ ಯಾವ್ದು ರಾಜಕೀಯವಾಗಿ ಲಾಭ ಆಗುತ್ತೋ ಅದನ್ನ ಪಿಕ್ ಮಾಡ್ಕೊಳ್ಳುವಂತ ಒಂದು ಕೆಲಸ ಕಾಂಗ್ರೆಸ್ ಅವರು ಮಾಡ್ತಾ ಇದಾರೆ, ಬಿಜೆಪಿ ಅವರು ಮಾಡ್ತಾ ಇದಾರೆ. ಖಂಡಿತವಾಗಿ ಕೂಡ ರಾಜ್ಯದ ಜನರಿಗೆ ಇದು ಬೇಕಾಗಿಲ್ಲ. ರಾಜ್ಯದ ಜನರಿಗೆ ಬೇಕಾಗಿರುವಂತದ್ದು ನಮ್ಮ ದಕ್ಷಿಣ ಭಾರತದಿಂದ ಹೋಗ್ತಾ ಇರುವಂತ, ಅದರಲ್ಲೂ ಬಹುಪಾಲು ಕರ್ನಾಟಕದಿಂದ ಹೋಗ್ತಾ ಇರುವಂತ ಒಂದು ಪಾಲೇನಿದೆ, ಆ ಒಂದು ಪಾಲನ್ನ ಕೊಡಿ ಅನ್ನುವಂತ ಒಂದು ಒತ್ತಾಯ, ಆ ಒತ್ತಾಯ ಆ ಒಂದು ಮೌನದ ಮಾತನ್ನ ಮುರಿರಿ, ಆ ದೆಹಲಿಯ ನಾಯಕರುಗಳ ಮುಂದೆ ನಮ್ಮ ಒಂದು ಬೇಡಿಕೆಯನ್ನ ಇಡಿ ಅನ್ನುವಂತ ಒಂದು ಒತ್ತಾಯ ರಾಜ್ಯದ ಜನರದ್ದು ಇರುವಂತದ್ದು. ದೇಶ ಅಖಂಡವಾಗಿ ಇರಬೇಕು. ಅಖಂಡವಾಗಿ ಇರೋದ್ರಿಂದಲೇ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇರುವಂತದ್ದು. 75 ವರ್ಷಗಳು ಪೂರ್ಣಗೊಂಡಿರುವಂತ ಈ ಸಂದರ್ಭದಲ್ಲಿ ದೇಶ ವಿಭಜನೆ ಮಾತುಗಳು ಬೇಡ. ಅದೇ ರೀತಿ ರಾಜ್ಯಕ್ಕೆ ಆಗ್ತಾ ಇರುವಂತಹ ಒಂದು ಅನ್ಯಾಯಗಳೇನಿದಾವೆ, ಈ ಅನ್ಯಾಯಗಳನ್ನ ದೊಡ್ಡ ಮಟ್ಟದಲ್ಲಿ ದೆಹಲಿ ಮಟ್ಟದ ನಾಯಕರ ಮುಂದೆ ಮುಂದೆ ಮಾತಾಡಿ ಅನ್ನುವಂತ ಒಂದು ಮನವಿ, ಒಂದು ಚರ್ಚೆಗಳು ಆರಂಭ ಆಗಿರುವಂತದ್ದು. ಮುಂದಿನ ದಿನಗಳಲ್ಲಾದ್ರೂ ಕೂಡ ಬಿಜೆಪಿಯ ಸಂಸದರಾಗಿರ್ಬೋದು, ಕಾಂಗ್ರೆಸ್ನ ಸಂಸದರಾಗಿರ್ಬೋದು, ಕೇವಲ ಜನರಿಂದ ಆಯ್ಕೆ ಆಗಿರುವಂತಹ ಸಂಸದರಷ್ಟೇ ಅಲ್ಲ, ರಾಜ್ಯಸಭಾ ಸದಸ್ಯರು ಕೂಡ ಆಗಿರ್ಬೋದು, ರಾಜ್ಯಕ್ಕೆ ಆಗ್ತಾ ಇರುವಂತಹ ಈ GST ಅಲ್ಲಿ ಆಗ್ತಾ ಇರುವಂತಹ ಅನುದಾನದ ಸಮಸ್ಯೆಯಲ್ಲಿ ಆಗ್ತಾ ಇರುವಂತಹ ಒಂದು ಸಮಸ್ಯೆಗಳೇನಿದಾವೆ, ಈ ಒಂದು ಸಮಸ್ಯೆಗಳ ಬಗ್ಗೆ ದೊನೆ ಎತ್ತಿ ಬಿಟ್ರೆ ದೇಶವನ್ನು ಒಡೆಯುವಂತಹ, ದೇಶ ವಿಭಜನೆ ಮಾತುಗಳನ್ನು ಆಡುವಂತಹ, ಅದನ್ನೇ ರಾಜಕೀಯ ದಾಳವನ್ನಾಗಿ ಮಾಡಿಕೊಳ್ಳುವಂತಹ ಯಾರೊಬ್ಬ DK ಸುರೇಶ್ ಅವರು ಹೇಳಿದ ತಕ್ಷಣವೇ ದೇಶ ವಿಭಜನೆ ಅಷ್ಟೊಂದು ಸುಲಭ ಅಲ್ಲ. ಯಾವುದೋ ಒಂದು ರಾಜ್ಯವನ್ನ ಪುನರ್ವಿಂಗಡಣೆ ಮಾಡಬೇಕಾದ್ರೆ ಯಾವ ರೀತಿಯಾಗಿ ಸಮಸ್ಯೆಗಳು ಎದುರಾಗ್ತವೆ, ಆ ರಾಜ್ಯ ಪುನರ್ವಿಂಗಡಣೆ ಆದ ಬಳಿಕ ಏನೆಲ್ಲ ಸಮಸ್ಯೆಗಳು ಆಗ್ತವೆ ಅನ್ನುವಂಥದ್ದನ್ನು ನಾವು ನೋಡಿದ್ವಿ. ಒಂದು ರಾಜ್ಯವನ್ನೇ ಪ್ರತ್ಯೇಕ ಮಾಡಬೇಕಾದ್ರೆ ಅಷ್ಟೊಂದು ಕಷ್ಟ ಇರಬೇಕಾದ್ರೆ ದೇಶ ವಿಭಜನೆ ಅಷ್ಟೊಂದು ಸುಲಭ ಅಲ್ಲ. ಇದು ಕೇವಲ ರಾಜಕೀಯ ಗಿಮಿಕ್ ಹೇಳಿಕೆ ಬಿಟ್ರೆ ಬೇರೇನೂ ಅಲ್ಲ. ಅಭಿಷೇಕ್, ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.